ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು. ಬರಾ ಲೋ ಬರಾ, ಬೇಗ ಆಚೆ ಬಾರಾ. ಆಂಟಿ ಯಾಕೆ ಹಿಂಗ್ ಬೇಜಾರಾಗಿ ಕೂತಿದ್ದೀರಾ? ಗೌಡನ್ನಾರು ಬೈದ್ರಾ? ಟಿವಿ ಸೀರಿಯಲ್ ನೋಡ್ಬೇಕಾದ್ರೆ ಏನಾದ್ರು ಕರೆಂಟ್ ಹೋಯ್ತಾ? ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ವಾ ನಾನು? ನಿಮ್ ಮಗ ಬೋರ ನನ್ ತರ ಇಲ್ಲ ಅಂತ ನಿಮಗ್ ಬೇಜಾರ? ನಿಮ್ ತರ ಇದಾನಲ್ಲ ಅಂತಾನೆ ಬೇಜಾರು. ವಾಟ್ ಯು ಮೀನ್? ಮತ್ತಿನ್ನೇನು, ಅವನ್ಗೆ 20 ವರ್ಷ ಆದ್ರೂ 10 ವರ್ಷದ ಹುಡುಗನ್ ತರ ಹುಡುಗ್ ಬುದ್ಧಿ ಅವನ್ಗೆ, ಅವನ್ದೇ ಚಿಂತೆ ನನ್ಗೆ. ಭಾರತದ ಎಲ್ಲ ತಾಯಂದ್ರಿಗೂ ಇರೋ ಚಿಂತೆನೆ ನಿಮಗೂ ಇರೋದು. ಅವನೇನ್ ಆಸ್ತಿ ಸಂಪಾದನೆ ಮಾಡೋದ್ ಬೇಡ, ಇರೋ ಆಸ್ತಿ ಉಳಿಸ್ಕೊಂಡು ಹೋಗೋದ್ ಬೇಡವೇನೋ. ಅವನು ಉದ್ಧಾರ ಆಗೋ ಮಟ್ಟಕ್ ನಾನ್ ಕಾಣೆ. ನಾನು ಉದ್ಧಾರ ಆಗ ಬಂದೆ. ಹೌದು, ಏನೆಲ್ಲ ಇಷ್ಟೊಂದು ಸೀರಿಯಸ್ ಆಗಿ ಕೂತಿದ್ದೀರಲ್ಲ, ನಿನ್ ಬಗ್ಗೆನೆ ಮಾತಾಡ್ಕೊಂಡು ಕುಂತಿದೀವಪ್ಪ. ನಮ್ಮವ್ವ ಯಾವಾಗ್ಲೂ ಅಷ್ಟೇ ಕಂಡ್ಲ, ನನ್ ಬಗ್ಗೆ ಹೊಗಳ್ತಾ ಇರೋದೆ ಅವಳಗೊಂದ್ ದೊಡ್ಡ ಟೈಮ್ ಪಾಸ್. ಐ ಲವ್ ಯು. ಎಕ್ಸ್ಕ್ಯೂಸ್ ಮೀ, ನಿನ್ನ ಹೊಗಳ್ತಿರ್ಲಿಲ್ಲ, ತುಪ್ಕೋ ತುಪ್ಕೋ ಅಂತ ಹೋಗಿದ್ದಿತ್ತು. ಇವಳಿಗೆ ಯಾವಾಗ್ಲೂ ಅಷ್ಟೇ ಕಂಡ್ಲ, ಬೀದಿಲ್ ಹೋಗೋ ನಾಯಿಗಳಿಗೆಲ್ಲ ಕರೆದು ಕರೆದು ನನ್ ಬಗ್ಗೆ ಬೈತಾಳೆ. ನೋಡ್ದೇನ್ಲ ಈ ಎಡಬಡಿಂಗ್ ಮಾತಾ. ಅಂಟಿ ಪಾಪ ನಮ್ ಬೋರಂಗೆ ಯಾವಾಗ್ಲೂ ಶಶಿದೆ ಚಿಂತೆ, ಶಶಿ ಸಿಗ್ತಾಳೋ ಇಲ್ವೋ ಅಂತ ನೆನ್ಪಲ್ಲಿ ಕಾಳ ಕಲಿತಾ ಇರ್ತಾನೆ. ನಾನೇನ್ ಮಾಡ್ಲಿ, ಶಶಿ ಅವನ್ಗೆ ಅಂತ ಫಿಕ್ಸ್ ಮಾಡ್ಬಿಡಿ, ಅವನ ಓದ್ತಾನೆ ದುಡಿತಾನೆ ಉದ್ಧಾರ ಆಗ್ತಾನೆ. ಸರಿ ಕಣ್ಲ, ಈಗ್ಲೇ ಹೋಗಿ ಅವ್ರ ಅಪ್ಪನ ಹತ್ರ ಮಾತಾಡ್ಬಿಡುವ. ನಡಿ ತಪ್ಪಪ್ಪ, ತಪ್ಪು ಕಲ್ಪನೆ, ನೀನ್ ಹೇಳ್ದಂಗೆಲ್ಲ ಮಾಡಕ್ ಆಗಲ್ವೋ? ಹಾಗಂದ್ರೆ ಹೇಗೋ, ನಾಲ್ಗೆ ಬೆಲೆ ಇಲ್ವಾ? ಮಾತು ಮನೆಗ್ ಪಿಲ್ಲರ್ ಇದ್ದ ಹಾಗೆ ಎಷ್ಟು ವರ್ಷ ಆದ್ರೂ ಅಲ್ಲಾಡ್ಬಾರ್ದು. ಹೋಗಪ್ಪ, ಆಗಿನ ಪರಿಸ್ಥಿತಿನೇ ಬೇರೆ, ಇವಾಗಿನ ಪರಿಸ್ಥಿತಿನೇ ಬೇರೆ. ಹಾಗಂತ ಸುಮ್ಮನೆ ಬಿಟ್ಬಿಡಕ್ಕಾಗುತ್ತಾ? ನಿನ್ನ ಹೇಗ್ ಡೀಲ್ ಮಾಡ್ಬೇಕು ಅಂತ ಗೊತ್ತು ನನಗೆ. ನನ್ನ ಬಗ್ಗೆ ನೀನೇನಯ್ಯ ಅಲ್ಲಿ ಮಾತಾಡೋದು? ನಮ್ಮ ಮಾವೊಂದೊಂದೇ ಒಂದ್ ತಲೆ ಕೂದ್ಲು ಅಲ್ಲಾಡ್ಸಕ್ಕಾಗಲ್ಲ ನೀನು. ನಾನೇ ಏನು, ಯಾರು ಅಲ್ಲಾಡ್ಸಕ್ಕಾಗಲ್ಲ, ಅವನ್ ತಲೆಯಲ್ಲಿ ಬೇರೆ ಇದ್ರೆ ತಾನೇ. ಎದ್ದೋಗಯ್ಯ, ಹೋಗಯ್ಯ. ನೋಡು, ನನಗೂ ನಿನಗೂ ಸಂಬಂಧ ಇಲ್ಲ. ಈಗ ನಾನ್ ಮೂರ್ ಎಣಿಸ್ತೀನಿ, ಮೂರ್ ಎಣಿಸಿದ ಮೇಲೂ ನೀನ್ ಎದ್ದೋಗ್ಲಿಲ್ಲ ಅಂದ್ರೆ ನಾನು ಅವಾಗ ಹೊಡಿತೀನಿ. ಅವಾಗ ನೀನ್ ನನಗೆ ಶತ್ರು ಆಗೇ ಆಗ್ತೀಯ, ಶತ್ರು ನಮ್ಗೊಂದ್ ಸಂಬಂಧ ಅಲ್ವೇನಯ್ಯ? ಬೋರಾ ಹೋಗ್ಲಿ, ಬಿಟ್ಬಿಡ್ಲಾ. ಬಾಯಿ ಮುಚ್ಕೊಂಡು ಸೈಡಲ್ಲಿ ನಿಂತ್ಕೊಳವ. ಗಂಡಸ್ರು ಜಗಳಕ್ ಹೋಗೋವಾಗ ಹೆಂಗಸ್ರು ಆರ್ತಿ ಎತ್ತಿ ತಿಲ್ಕ ಇಟ್ಟು ಅಲ್ದ ಬೆಸ್ಟ್ ಹೇಳ್ಬೇಕು. ಸುಮ್ ನಿಂತ್ಕೋ, ಎದ್ದೋಗಯ್ಯ, ಇಲ್ಲಾಂದ್ರೆ ನಾನು ಎಣಿಸ್ತೀನಿ. ಒಂದು ಒಂದು ಕಾಲು ಒಂದೂವರೆ, ಎರಡು ಎರಡು ಕಾಲು ಎರಡೂವರೆ, ಮೂರು. ಏನ್ ಮಾಡ್ತೀಯ? ಓ ನೀನ್ ಹೋಗಲ್ಲ ಅನ್ನು ಮಾವ. ಅವ್ರ ನಮ್ಮವ ಕಂಡ್ಲ? ನೀನ್ ಸುಮ್ಮನೆ ಬಿಡಕ್ಕೆಲ್ಲ ನೋಡ್ಕೋತೀನಿ. ಏ ಬಾಲ್ಡಿ, ನಿನ್ನ ನೋಡ್ಕೋತೀನೋ? ನಾನು ಮಾಡ್ಪ ಹೋಗಲ್ಲೇ, ನೀವು ಸುಮ್ಮನೆ ಕುತ್ಕೊಂಬವ. ಮಾವ ಅವನ್ ಯಾರ? ತಪ್ಪಪ್ಪ, ತಪ್ಪು ಕಲ್ಪನೆ, ಅವನ್ ಯಾರು ಅಂತ ಅವನೇ ತೋರಿಸ್ತಾನೆ ನಿಂಗೆ. ಎಮ್ಮೆ, ಕೋಣ, ದನ, ತುರ್ಕೆ ಸೊಪ್ಪು, ತಾಯಿ ಬಲ. ವಾವ್, ಚಿನ್ನ ಮುತ್ತು ರತ್ನ ಅಂತ ಕರಿತಾ ಇದ್ದಿದ್ ಬಾಯಲ್ಲಿ ಇವತ್ತಿಂದ ಮಾತಾ. ಇವರಿದ್ರು ನನ್ಗೆ ಆಗ್ಬೇಕಂತ ಇರುವಾಗ ನಿಂದೆಲ್ಲ ಅದ್ ಮಧ್ಯದಲ್ಲಿ ರೋಸಾ? ವಾವ್, ನನ್ನ ಬಾವಿ ಮಾವಂಗೆ ಯಾರಾದ್ರೂ ನನ್ ಮುಂದೆ ಬೈತಾ ಇದ್ರೆ ನನ್ ಕೈ ನೋಡ್ಕೊಂಡಿರಕ್ಕಾಗಲ್ಲ. ಹಂಗೆ ಮೈಯಲ್ಲೆಲ್ಲ ಕೂದ್ಲು ಹಂಗೆ ನಿಂತ್ಕೊಂಡ್ಬಿಡ್ತು. ನಿಂತ್ಕೊಂಡ್ಬಿಡ್ತಾ? ನಿಮ್ ಮಾವ ಬಂದು ನಿನ್ ಕೂದ್ಲು ಇಡ್ತಾನೆ ಬೆಂಕಿಯ. ನೀನು ಕಾಲ್ ಸೆಂಟರ್ ಕೆಲಸ ಮಾಡಕ್ಕೆ ಲಾಯಕ್. ಕಾಲ್ ಸೆಂಟರ್ ಕೆಲಸ ಮಾಡ್ಬೇಕು ಅಂದ್ರೆ ಇಂಗ್ಲಿಷ್ ಬರ್ಬೇಕು. ನಾನು ಆ ಕಾಲ್ ಸೆಂಟರ್ ಅಲ್ಲ ಹೇಳ್ತಾ ಇರೋದು. ಮತ್ತೆ ಹೊಲ್ದಾಗೆ ಎರಡ್ ಕಾಲ್ ಮಧ್ಯ ಗುದ್ದಲಿ ತಕೊಂಡು ಗೆತ್ತಾರಲ್ಲ, ಆ ಕಾಲ್ ಸೆಂಟರ್ ಹೇಳಿದ್ದು. ಏನು ಬೋರಾ, ಮನೆ ಹತ್ರ ಬಂದ್ ಜಗಳ ಮಾಡ್ದಂತೆ? ಹೌದಮ್ಮ, ನಿಮ್ ತಂದೆಗೆ ರೋಫ್ ಆಗ್ತಿದ್ದ ಅನ್ಬಿಟ್ಟು ಎರಡೇ ಟಾಕೆಬಿಟ್ಟ. ಅವರು ನಮ್ಮ ಅಪ್ಪನ ಫ್ರೆಂಡು, ಚಿಕ್ಕ ವಯಸ್ಸಲ್ಲೇ ನನ್ಗೂ ಅವ್ರ ಮಗನ್ಗೂ ಮದ್ವೆ ಮಾಡಿಸ್ಬೇಕಂತ ಮಾತುಕತೆ ಆಗಿತ್ತು.
ಈಗ ಇವ್ರ ಅಪ್ಪಂಗೆ ಆ ಸಂಬಂಧ ಇಷ್ಟ ಇಲ್ಲ, ಮಗಳನ್ ಕೊಡಲ್ಲ ಅಂದ್ರೆ ಅವ್ರು ಕೇಳ್ತಿಲ್ಲ. ಅವರು ಸಿಟಿನಲ್ಲಿ ದೊಡ್ಡ ಕ್ರಿಮಿನಲ್ ಲಾಯರ್, ಬರೀ ಮರ್ಡರ್ ರೇಪ್ ಕೇಸ್ಗಳನ್ನ ಡೀಲ್ ಮಾಡೋದು. ಅಯ್ಯಯ್ಯೋ, ಹೋಗಿ ಹೋಗಿ ಎಂತವ್ರು ಕೊಡ್ಬಿಟ್ಟೋ, ಏನೋ ಫ್ಲೋಲ್ ಹೊಡೆದ್ಬಿಟ್ಟಪ್ಪ. ಯು ಆರ್ ಅಂಡರ್ ಅರೆಸ್ಟ್. ಏಯ್ ಹೇಳಿವಣ್ಣ, ಇವರ ಅಣ್ಣ ಅರೆಸ್ಟ್ ಅಂತ. ಏನ್ ಒಳ್ಳೆ ಗುಡ್ ಮಾರ್ನಿಂಗ್ ಹೇಳ್ದಂಗೆ ಹೇಳ್ತಾ ಇದ್ದೀರಾ. ಬೆಳಿಗ್ಗೆ ತಪ್ಪಮ್ಮ ತಪ್ಪು ಕಲ್ಪನೆ ಮನೇಲಿ ನಡೆದ ಘಟನೆ ನೀನ್ ನೋಡಿದ್ಯಾನ? ನಾನ್ ನೋಡ್ದೆ ಕಣಪ್ಪ, ನೋಡ್ದೆ. ಮತ್ತೆ ಬೆಳಿಗ್ಗೆನೆ ಬಂದ್ ಯಾಕೋ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ? ನೀನ್ ನೋಡಿದ್ಯಾನಮ್ಮ? ನೀನ್ ಯಾಕೋ ಬಂದ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ? ಆ ಲಾಯರ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ನಾನೀಗ ಬೋರ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಎಂತ ಧರ್ಮ ಸಂಕಟ, ಅವನು ದೊಡ್ಡ ಲಾಯರು, ಇವನ್ ಅರೆಸ್ಟ್ ಮಾಡ್ಲಿಲ್ಲ ಅಂದ್ರೆ ನನ್ ಕೆಲ್ಸ ಹೋಗುತ್ತೆ. ಅವನು ಕ್ಲೀನ್ ಆಗಿ ಹೇಳ್ಕೊಳ್ತಿದ್ದಾನೆ, ಒಂದ ಬೋರನ್ ಅರೆಸ್ಟ್ ಮಾಡು, ಇಲ್ಲ ಅಂದ್ರೆ ಅವನ್ ಮಗನಿಗೂ ಶಶಿಗೂ ಮದುವೆ ಮಾಡು ಅಂತ. ಈಗ ಏನ್ ಮಾಡೋದು ಕಳಪ್ಪ ಅವ್ರೆ? ಅಯ್ಯೋ ಹೋಗ್ಲಿ ಬಿಡಿ ಆಂಟಿ, ಜೈಲಲ್ಲಿ ಯಾರು ಇದ್ರೆ ಕಂಬಿ ಎಣಿಸಿ 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 ಲೆಕ್ಕನಾರು ಕಲಿತಾನೆ. ಲವ್ ಜಾರ್ಜಿ, ಆಸ್ ಎ ಫ್ರೆಂಡ್ ಆಗಿ, ಆಸ್ ಎ ಅಪರಿಚಿತ ಆಡ್ದಂಗ ಆಡ್ತೀಯಲ್ಲೋ, ಫ್ರೆಂಡ್ ಆಗಿ ಏನಾದ್ರೂ ಐಡಿಯಾ ಮಾಡಿ ಕಾಪಾಡೋ. ಆ ಶಶಿ, ಆ ಹುಡುಗ ದೊಡ್ಡವನಾದ್ಮೇಲೆ ಹೆಂಗಿದ್ದಾನೆ ಅಂತ ನೀನ್ ನೋಡಿದ್ಯಾ? ಇಲ್ಲ. ಹೋಗ್ಲಿ, ನೀನ್ ದೊಡ್ಡವಳಾದ್ಮೇಲೆ ಹೆಂಗಿದೆ ಅಂತ ಅವ್ನು ನೋಡಿದಾನ? ಇಲ್ಲ. ಐಡಿಯಾ, ಗೌಡ್ತಿ ಅವ್ರಿಗೆ ಶಶಿ ತರ ಮೇಕಪ್ ಹಾಕ್ತ ಅವನು, ಇವ್ರನ್ನ ನೋಡಿ ಕನ್ಫರ್ಮ್ ಆಗಿ ಒಪ್ಕೊಳ್ಳಲ್ಲ. ಪ್ರಾಬ್ಲಮ್ ಸಾಲ್ವ್. ಅಸಂಭವ. ಹೌದಾ? ಕಳಪೋರೆ, ಇವ್ನ ಹಾಕೊಂಡೋಗಿ ಜೀಪಲ್ಲಿ. ಇಲ್ಲ. ಮತ್ತೆ ಒಪ್ಕೊಳ್ಳಿ, ಅವ್ರ ಮಗನ್ ಫೋನ್ ಮಾಡಿ ಕರ್ಸೋ ಜವಾಬ್ದಾರಿ ನಂದು. ಸರಿ. ಮುಂಗಾರು ಮಳೆ ಪಾರ್ಟು ಇವಾಗ ಸ್ಟಾರ್ಟ್. ಸಾರಿ ಗುರು, ಮ್ಯಾಟ್ರ್ ಗೊತ್ತಿಲ್ಲದೆ ನಿಮ್ಮ ಅಪ್ಪಂಗೆ ಉಚ್ಚನೇ ಹೊಡೆದಂಗೆ ಹೊಡೆದ್ಬಿಟ್ಟೆ. ಏನೋ ಬಿಡಿ, ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು. ಏನು ಗುರು ಇಷ್ಟೊಂದು ಸ್ಲಿಮ್ ಆಗಿ ಫಿಟ್ ಆಗಿದ್ಯಾ, ಏನಿದ್ರ ರಹಸ್ಯ? ದಿನ ಡಯಟ್ ಮಾಡ್ತೀನಿ ಅನ್ಕೊಂಡೆ. ಏನು ಡಯಟ್ ಮಾಡ್ತೀಯ ಗುರು? ದಿನಕ್ಕೆ 3 ಪ್ಯಾಕ್ ಸಿಗರೆಟ್ಸ್ ಎತ್ತೀನಿ, ಜೊತೆಗೆ ತಾಂಬಾಕು ಗುಟ್ಕನೂ ಹಾಕ್ತೀನಿ. ರಾತ್ರಿಲ್ಲ ನಿದ್ದೆ ಬಿಟ್ಟು ಮೊಬೈಲಲ್ಲಿ SMS ಎಲ್ಲ ಮಾಡ್ತೀನಿ, ಊಟ ಬಿಟ್ಟು ದಮ್ಮು ಹೊಡಿತೀನಿ. ಲೇ ಹುಡುಗ್ರ, ಈ ಡೇಟ್ ತುಂಬಾ ಮಜವಾಗಿದೆ ಅಲ್ಲೇನ್ರ? ನೀನ್ ಇದೇ ಡಯಟ್ ಫಾಲೋ ಮಾಡಿ ಬೇಗ ಸತ್ತೋಗೋ, ಊರ್ಗೊಂದ್ ಪೀಡೆ ತೊಳಕ್ತು ಅಂತ ಖುಷಿಯಾಗಿರ್ತೀವಿ. ಏನ ಬರ? ಏ ಕರೆಕ್ಟ್ ಆಗಿ ಹೇಳ್ದಮ್ಮ ನೀನು. ಹೌದು ಗುರು, ತಾವೇನ್ ಈ ಕಡೆ? ಏನಿಲ್ಲ, ನನ್ ಬಾಲ್ಯ ಸ್ನೇಹಿತ ಶಶಿನ ನೋಡ್ಕೋಣ ಅಂತ ಬಂದಿದ್ದೆ. ಈ ರಾಜಣ್ಣ ಅಲ್ಲೋಡು, ನಿನ್ ಬಾಲ್ಯ ಸ್ನೇಹಿತೆ ಶಶಿ ನಿನ್ಗೋಸ್ಕರ ಕಾಯ್ಕೊಂಕುಂತಾಳೆ, ಬಾ ಹೋಗು ನೋಡೋಣ. ಹೋಗು ಹೋಗು, ನಿನ್ ಶಶಿ ಕಾಯ್ತಾಳೆ, ಹೋಗು ಹೋಗು. ಹೋಗ ಹೋಗ ನನ್ನ ಮಗನೇ, ಅಲ್ಲಿ ಕೂತಿರೋರ್ನ ನೋಡಿದ್ರೆ ಎತ್ತೋ ಗಾಡಿ ಹಾಕೋ ಗೇರ್ ಅಂತ ಎಸ್ಕೇಪ್ ಆಗ್ತಾನೆ. ಅವನ ಹುಡುಗಿ ಇಷ್ಟ ಇಲ್ಲ ಅಂತ ಅವ್ರ ಅಪ್ಪನ ಹತ್ರ ಹೋಗಿ ಹೇಳೋದು, ಅವ್ರು ನಮ್ ಕಂಪ್ಲೇಂಟ್ ವಾಪಸ್ ತಗೊಳ್ಳೋದು. ಅಯ್ಯೋ ಕನ್ಫರ್ಮ್ ಮಗ. ಹಾಯ್ ಶಶಿ. ಹಾಯ್ ಶಶಿ. ದೋಣಿ, ನೀನ ಇದು? ನನ್ ಕಣ್ಣು ನಂಬಕ್ಕೆ ಆಗ್ತಾ ಇಲ್ಲ. ಹೇಳಿಲ್ವಾ ಎಷ್ಟು ಮುದ್ದಾಗಿದೀಯಾ? ಇಂಡಿಯಾದ ಜನಟ್ ಜಾನ್ಸನ್ ನೀನು. ಮಗನೇ ಹೊಡಿತಿಲ್ಲ ಇರೋ, ಅಷ್ಟೊಂದು ಎಕ್ಸೈಟ್ ಆಗ್ಬೇಡ. ಖುಷ್ಬು ತಂಗಿ ನೀನು. ನಾಯಿ ನನ್ನ ಮಗನೇ ಎಷ್ಟು ಬರ್ಗೆಟ್ ಹೋಗಿದ್ದಾನೆ, ಮೈಯೆಲ್ಲ ಉರಿತಾ ಇದೆ, ಮೈಯೆಲ್ಲ ತಣ್ಣಗಾಗ್ತಾ ಇದೆ. ಎಲ್ಲಿ ಬದ್ಲಾಗ್ಬಿಟ್ಟಿರ್ತೀಯೋ ಅನ್ಕೊಂಡೆ ಗೊತ್ತಾ ನಾನು. ನಾನು ಯಾವತ್ತು ಅದೇ ದೋಣಿ, ನಿನಗೆ ಒಳ್ಳೆ ಗಂಡನಾಗಿರ್ತೀನಿ, ನಿನ್ ಮೇಲೆ ಡೌಟೇ ಪಡೋಲ್ಲ, ನನ್ ಮೇಲೆ ಡೌಟ್ ಪಡಂಗ್ ನಾವು ನಡ್ಕೊಳೋದೇ ಇಲ್ಲ. ಈ ಹೆಸಡಿನ ಯಾವಾಗ ನೋಡ್ತಾಳೆ ಅಂತ ನಾನು ಡೌಟ್ ಪಡಬೇಕು? ಇಷ್ಟು ಸುಂದರವಾಗಿ
ಚೆನ್ನಾಗಿರೋ ಹುಡುಗನ ಹಿಂದೆ ಎಷ್ಟು ಜನ ಹುಡುಗರು ಹುಡುಗಿರು ಬೀಳ್ತಾರೆ ಅಂತ ನನಗೆ ಗೊತ್ತು. ಆದರೂ ನನಗೋಸ್ಕರ ಅವ್ರನ್ನೆಲ್ಲ ಅವಾರ್ಡ್ ಮಾಡ್ತೀನಿ ಅಂತ ಹೇಳ್ದಲ್ಲ, ಇದೇ ನನ್ನ ತಗೊಂಡು ಚಿನ್ನ. ಅವತ್ತು ನಾನು ನೀನು ದೂರ ಆಗಬೇಕಾದ್ರೆ ನಮ್ಮ ನೆನಪಿಗೆ ಅಂತ ನಿನ್ನ ಕೈ ಮುತ್ತು ಕೊಟ್ನಲ್ಲ, ಅದು ನೆನಪಿದೆಯಾ? ಚಿನ್ನ, ಇವತ್ ನಾನು ನೀನು ಒಂದಾಗಿದ್ ಖುಷಿಗೆ ನನ್ ಕೆನ್ನೆಗೆ ಒಂದ್ ಮುತ್ಕೊಡು. ಚಪ್ಪಲಿ ನೋಡಿಬೇಕು ಅನಿಸ್ತಿದೆ, ನನಗೆ ತುಂಬಾ ನಾಚಿಕೆ ಆಗ್ತಿದೆ. ಪ್ಲೀಸ್ ಚಿನ್ನ, ಚಿನ್ನ ಪ್ಲೀಸ್ ಕೊಡು, ಇಲ್ಲ ತಗೋ ಪ್ಲೀಸ್. ಕಂಟ್ರೋಲ್ ಪ್ಲೀಸ್, ಅರ್ಥ ಮಾಡ್ಕೊ. ಬಾಸಿಂದ ಹೋಗಿ ಹಿಂದ್ಗಡೆಯಿಂದ ಜಾಡ್ಸ್ಬೋದ್ಯಾ? ಅಯ್ಯೋ ಬಾಡ್ಕೊ ನನ್ನ ಬಗ್ರೆ. ನೀನ್ ಸುಮ್ಕೆ ಇರೋ. ಡೇಯ್, ಇವ್ರ ನಮ್ಮ ಅವ್ವ ಕಂಡ್ಲ? ಇವ್ರ ನಿಮ್ಮ ಅವ್ವನ ಮತ್ ಶಶಿ ಅಂತ ಹೇಳಿದ್ರು. ಡೇ ದಟ್ಟ, ಅದೇನಾಯ್ತು ಗೊತ್ತಾ? ಗೊತ್ತಾಯ್ತೇನೋ? ಏನೋ? ಡೇ ನಾವ್ ಮ್ಯಾಟ್ರ್ ಹಿಂಗೆ ಹಾಕೋಣ ಹೇಳೋದು. ಗೊತ್ತಾಯ್ತು ಗೊತ್ತಾಯ್ತು. ಓ, ಇದ ಕತೆ ನನಗೆ ಇವ್ರು ಇಷ್ಟ ಇಲ್ಲ. ಮತ್ ಯಾಕೋ ಜಲ್ ಬಿಡ್ತಾ ಇದ್ದೆ. ನಾನು ಇನ್ನೊಂದ್ ಹುಡುಗಿನ ಇಷ್ಟ ಪಡ್ತಾ ಇದೀನಿ. ನಮ್ಮ ಅಪ್ಪ ಫೋರ್ಸ್ ಮಾಡಿರುವಂತ ಇವ್ರನ್ ಮೀಟ್ ಮಾಡಕ್ ಬಂದೆ. ಇವ್ರು ಇಷ್ಟ ಇಲ್ಲ ಅಂತ ಹೇಳಿ ನಾನ್ ಇಷ್ಟ ಪಡೋ ಹುಡುಗಿ ಬಗ್ಗೆ ಹೇಳೋಣ ಅಂತ ಇದೀನಿ. ಹಂಗಾರೆ ಶಶಿ ಇಷ್ಟ ಇಲ್ವಾ? ಮತ್ತೆ ನಮ್ ಕಂಪ್ಲೇಂಟ್ ಗತಿ? ದಿವ್ಯನ ನಾನ್ ಇಷ್ಟ ಪಡ್ತಾ ಇದೀನಿ, ಆದ್ರೆ ಅವಳು ನನ್ನನ್ನು ಇಷ್ಟ ಪಡ್ತಾ ಇಲ್ಲ. ನೀವೆಲ್ಲ ಸೇರಿ ಅವಳು ನನ್ನ ಇಷ್ಟ ಪಡಂಗ್ ಮಾಡಿದ್ರೆ ನಾನ್ ಇಷ್ಟಪಟ್ಟು ನಿಮ್ ಕಂಪ್ಲೇಂಟ್ ವಾಪಸ್ ತಗೊಂತೀನಿ. ಇಷ್ಟನಾ? ಸ್ವಲ್ಪ ಕಷ್ಟನೆ. ಲವ್ ಜಾರ್ಜಿ. ಆಯ್ತಪ್ಪ ಇಷ್ಟ. ನಾನ್ ಒಂದ್ ಹುಡುಗನ ಊಟಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದೀನಿ. ಹೌದಾ? ನೋಡ್ರಿ, ಯಾಕೋ ಹಂಗ ಅನ್ಸ್ತಿಲ್ಲ? ಚೀ ಕಳ್ಳಿ ಸುಳ್ಳಾಳ್ಬೇಡ. ಆದ್ರೆ ಅವ್ನ್ ನನ್ನನ್ ಪ್ರೀತಿಸ್ತಾ ಇಲ್ವೇ? ನೋಡಮ್ಮ, ಯಾರ್ ತಮ್ಮನ್ ಲವ್ ಮಾಡ್ತಾರೋ ಅವ್ರನ್ನ ನಾವ್ ಲವ್ ಮಾಡಲ್ಲ. ಇಷ್ಟ ಪಡ್ದೆ ಅವ್ರನ್ನ ಲವ್ ಮಾಡೋದು. ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು.